ರೈಟ್. ನಿನ್ನೆ ಇಷ್ಟೊತ್ತಿಗೆ ನಾವು ಒಂದು ಸುದ್ದಿ ಹೇಳ್ತಿದ್ವಿ, ಯಡಿಯೂರಪ್ಪನ ವಿರುದ್ಧ ಬಂಡಾಯವಂತಿ ಅಂತ ಏನೇನೋ ಅಮಿತ್ ಶಾ ಹೇಳಿದಾರಂತೆ ಫೋನ್ ಮಾಡಿ. ಟೆನ್ಷನ್ ಮಾಡ್ಕೊಬಿಟ್ಟು ತಲೆ ಕಷ್ಟ ಕೆಲಸ ಮಾಡಿರಿ, ನಿಮ್ಮ ಪಡೆಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ಅಲ್ಲಿ ಪ್ರಾಬ್ಲಮ್ ಸಾಲ್ವ್. ಒಂದು ವರ್ಷ ಮೋದಿ ಅವ್ರ ಸರ್ಕಾರಕ್ಕೆ ಹಾಕಿದ್ದಿನ ಯಾರು ಗುಡ್ ನ್ಯೂಸ್ ಬಂತು? ಯಡಿಯೂರಪ್ಪನವ್ರಿಗೆ ಬಂತು ಅಷ್ಟೇ. ಯಡಿಯೂರಪ್ಪನವ್ರದ್ದು ಒಂದು ವರ್ಷ ಆಗಬೇಕಲ್ಲ ಈಗ ಸದ್ಯಕ್ಕೆಲ್ಲ. ಓಕೆ, ಪಾಂಡುರಂಗಯ್ಯನವರು ಹಿರಿಯೂರಿನವರು. ಹಾಂ ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ನಂದು 5 ತಿಂಗಳಿಂದ ಟೆನ್ಷನ್ ಬಂದಿಲ್ಲ ಸರ್. ಬರದೇ ಇದ್ರೆ ಬ್ಯಾಂಕ್ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ಚೆಕ್ ಮಾಡಿ ಸಿಗತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಸರ್. ಸಾಧ್ಯನೇ ಇಲ್ಲ. ನಾವು ಯಾರ್ದು 100ಕ್ಕೆ 100 ಕೇಸ್ ಚೆಕ್ ಮಾಡಿದ್ದು ಸರಿಯಾಗಿದೆ ಅದ್ರಲ್ಲಿ. ಅದು ದಾಖಲೆ ನೀವು ಜನವರಿನಲ್ಲೇ ಹೋಗಿ ರಿಪೇರಿ ಮಾಡಿಸ್ಬೇಕಾಗಿತ್ತು. ನೀವು ಮಾಡಿಸಿರಲ್ಲ ಅದೇನೋ KYCನೋ ಆಧಾರೋ ಈ ಥರ ಏನೋ ಒಂದು ಲಿಂಕಿಂಗ್ ಇದೆ ಅದು. ದಯಮಾಡಿ ಮಾಡಿಸಿ. ಮಂತ್ರಿಗೆ ಯಾಕೆ ಕಾಗದ ಬರೀಬೇಕು? ಏನೋ ಜೋಬಿನ್ ಕೊಡ್ತಾರಾ ನಿಮ್ ಪಿಂಚಣಿನ? ಮಂತ್ರಿಗೆ ಯಾಕೆ ಕಾಗದ ಬರೀಬೇಕು? ಅದಕ್ಕೆ ದೇಶದಲ್ಲಿ ಇರೋರಿಗೆಲ್ಲ ಬರುತ್ತೆ, ನಿಮ್ ಒಬ್ರಿಗೆ ಯಾಕೆ ನಿಲ್ಲಿಸ್ತಾರೆ? ಹೋಗಿ ಇನ್ನೊಂದ್ಸರಿ ಚೆಕ್ ಮಾಡಿ ಆಗದಿದ್ರೆ ಹೇಳಿ ನನಗೆ. ನಾನು 100 ಕೇಸ್ ಚೆಕ್ ಮಾಡಿದ್ದೀನಿ, 100 ಕೇಸು ಹಂಗೆ ಆಗಿದೆ. ಹಂಗಾಗಿ ನಾನು ಚೆಕ್ ಮಾಡೋಕ್ಕೆ ಬೇಜಾರಾಗೋಗಿದೆ ಈಗ. ಎಸ್ ಜ್ಯೋತಿ ಬೆಂಗಳೂರಿನವರು. ಹೇಳಿಮ್ಮ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಸರ್. ಹ್ಮ್. ನಮ್ಮ ಯಜಮಾನ್ರು ಡೈವರ ಹೋಯ್ತಾ ಇದ್ರು ಸರ್, ಒಂದ್ ಮನೆಗೆ ಗಾಡಿಗೆ ಡೈವರ ಹೋಯ್ತಾ ಇದ್ರು ಸರ್. ಸರಿ. ಗಾಡಿ ಇವಾಗ ಅವ್ರು ಬೇಡ ಅನ್ಬಿಟ್ರು ಸರ್, ಕೊರೋನಾ ಬಂದಿದೆ ನೀವ್ ಬೇಡ ಅನ್ಬಿಟ್ರು ಸರ್. ನಾನ್ ಮನೆ ಕೆಲ್ಸಿಗೆ ಹೋಯ್ತಾ ಇದ್ದೆ ಇವಾಗ. ನಾನು ಬೇಡ ಅನ್ಬಿಟ್ರು ಮನೆ ಕೆಲ್ಸದಿಂದ. ನಾವಿಬ್ರು ಮನೇಲೇ ಇದ್ದೀವಿ ಸರ್. ನನ್ ಮೂರ್ ಹೆಣ್ಮಕ್ಳು ಇದ್ದಾರೆ. ಸರಿ. ತುಂಬಾ ಕಷ್ಟ ಆಯ್ತು ಸರ್. ಮನೇಲಿ ಬಾಡಿಗೆ ಕಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ. ಸರಿ, ಅದಕ್ಕೆ ಏನ್ ಮಾಡ್ಬೇಕು ಅಂತೀರಿ ಹೇಳಿ? ನೀವ್ ಏನೇನ ಹೆಲ್ಪ್ ಮಾಡಿದ್ರೆ? ಏನು ಏನಾರು ಅಂದ್ರೆ ಏನೇನ ಬಾಡಿಗೆ ಕಟ್ಟಿಲ್ಲ ಮನೆ? ಇಲ್ಲಮ್ಮ, ನಾನ್ ದುಡ್ಡು ಕೊಟ್ಟು ಕಟ್ಸೋ ಅಷ್ಟು ಶ್ರೀಮಂತ ಅಲ್ಲ ನಾನು ಸರ್. ಅಗತ್ಯವಾಗಿ ಚೆಕ್ ಮಾಡಿಸ್ತೀನಿ ತಾಯಿ, ಆಯ್ತಾ? ಅದನ್ನ ಬೇಕಾದ್ರೆ ನಾನು ಖಂಡಿತ ಚೆಕ್ ಮಾಡಿಸ್ತೀನಿ. ಅದನ್ನ ಮಾಡ್ಸಕ್ ಟ್ರೈ ಮಾಡ್ತೀನಿ. ಆಯ್ತು, ತಲೆ ಕೆಡಿಸ್ಕೋಬೇಡಿ. ನೀವು ಊಟಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಮಾಡ್ಕೋಬೇಡಿ. ಅದಕ್ಕೆ ಬೇಕಾಗಿದ್ದ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ. ದರ್ಶನ್ ಕಾರವಾರದವರು. ಹೇಳಿ ದರ್ಶನ್. ಸರ್, ಇದು ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಯಾವಾಗ ಓಪನ್ ಆಗುತ್ತೆ ಅಂತ? ನೀವು ಯಾವ ಕಾಲೇಜ್ ಹೋಗ್ತೀರಿ ಸರ್? ಬಿಸಿಎ ಮಾಡ್ತಿದ್ದೀನಿ ಸರ್, ಮಂಗಳೂರಲ್ಲಿ. ಅಲ್ಲಪ್ಪ, ಎಷ್ಟನೇ ಕ್ಲಾಸ್ ಹೋಗ್ತೀರಿ ನೀವು? ಎಷ್ಟನೇ ಕ್ಲಾಸ್? ಯಾವ ಕ್ಲಾಸ್? ಇದು ಏನು ಡಿಗ್ರಿನಾ ಏನು? ಡಿಗ್ರಿ ಸರ್, ಬಿಸಿಎ ಡಿಗ್ರಿ. ಡಿಗ್ರಿ ನಾನು ಲೆಕ್ಕಾಚಾರದಲ್ಲಿ ಜುಲೈ ಇಟ್ಕೊಳ್ಳಿ. ಜುಲೈ ಸರ್? ಜುಲೈ ಸರ್. ಅಂದ್ರೆ ಇವಾಗ ಇದು ಮಾಲ್ ಹೋಟೆಲ್ ಎಲ್ಲ ಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ನಮ್ ಕಾಲೇಜಸ್ ಬಗ್ಗೆ ಯಾರು ಏನು ಮಾಹಿತಿ ಹೇಳ್ತಾ ಇಲ್ಲ. ಯಾರು ನೀ ಕೇಳಿಸ್ಕೊಳ್ಳೋದಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ನೀವು ಕೇಳಿಸ್ಕೊಂಡಿರಲ್ಲ, ಯಾರು ಏನು ಹೇಳ್ತಿಲ್ಲ ಅಂತಂದ್ಬಿಟ್ಟು ಜನರಲ್ ಸ್ಟೇಟ್ಮೆಂಟ್ ಬಿಟ್ರೆ ಒಂದೇ ಸಮ ಲಬ ಲಬ ಅಂತಿದ್ದಾರೆ ಎಲ್ಲರೂ, ಶಾಲಾ ಕಾಲೇಜು ಶಾಲಾ ಕಾಲೇಜು ಅಂತ. ಅಲ್ಲ ಸರ್, ಏನಂದ್ರೆ ಇವಾಗ ಎಕ್ಸಾಮ್ ಎಲ್ಲ ಏನಂದ್ರೆ ನೀವು ಒಂದು ಟೈಮ್ ಹೇಳಿದ್ರೆ ನಾವು ಪ್ರಿಪೇರ್ ಮಾಡ್ಕೋಬಹುದು. ಯಾರು ಹೇಳಕ್ ಆಗತ್ತಪ್ಪ ಯಾರ ಕೈಲಾರು? ಈಗ ಕಾಲೇಜ್ ಪುಟ್ ಸ್ಟಾರ್ಟ್ ಆಗಿ ಪಾಠ ಆಗ್ಬೇಕೋ ಬೇಡವೋ ಎಕ್ಸಾಮ್ ಮಾಡಕ್ಕೆ? ಆಗ್ಬೇಕು ಸರ್. ಮತ್ತೆ ಈಗ ಜೂನ್ ಅಲ್ಲಿ ಆಗ್ಲಿಕ್ಕಿಲ್ಲ, ಜುಲೈ ವರೆಗೂ ವೇಟ್ ಮಾಡಿ. ಪ್ಲಸ್ ಹಾಸ್ಟೆಲ್ಗಳು ತಡ ಆಗ್ಬೋದು, ನೋಡ್ಕೊಳ್ಳಿ. ಹಾಸ್ಟೆಲ್ಗಳು ಇನ್ನೂ ತಡ ಆಗ್ಬೋದು, ಹೇಳಕ್ ಬರಲ್ಲ. ಬಟ್ ಕಾಲೇಜ್ ಮಾತ್ರ ನನ್ನ ಲೆಕ್ಕಾಚಾರ ಜುಲೈಯಲ್ಲೆಲ್ಲೂ ಈಚೆ ಆಚೆ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೀವಲ್ಲ. ಓಕೆಪ್ಪ. ಶಿವಮ್ಮ ಅನ್ನೋರು ಹಾಸನದವರು. ಹ್ಞೂ, ನಮಸ್ಕಾರಮ್ಮ. ಹೇಳಿಮ್ಮ. ಸರ್ ನಮಸ್ಕಾರ. ಅಮ್ಮ ಸರ್, ಇದು ಬಸ್ಗಳು ಸಿಟಿಲೆಲ್ಲ ಬಿಟ್ಟಿದಾರಲ್ಲ ಸರ್, ನಾವು ಹಳ್ಳಿಯಿಂದ ಕೆಲ್ಸಕ್ಕೆ ಹೋಗೋರು. ಹಳ್ಳಿಗಳ ಕಡೆಗೆ ಬಿಡಲ್ಲ ಅಂತ ಯಾರು ಹೇಳಿದ್ದಾರೆ? KSRTC ಬಸ್ ಬಿಟ್ಟಿದಾರಲ್ಲ. ಬಸ್ ಬಿಟ್ಟಿಲ್ಲ ಸರ್, ಹಳ್ಳಿಗಳ ಕಡೆಗೆ ಬಸ್ಸೇ ಬರ್ತಿಲ್ಲ. ಬಸ್ ಬರ್ತಿಲ್ದೆ ಇರೋದು ಬೇಡ, ಬಿಟ್ಟಿಲ್ಲ ಅನ್ನೋದು ಬೇರೆ, ಎರಡು ಬೇರೆ ಬೇರೆ. ಬಿಡ್ತಿಲ್ಲ, ಅದಕ್ಕೆ ಬಿಟ್ಟಿರ್ತಾರಮ್ಮ. ಬಿಟ್ಟಿರಲ್ಲ ಅಂತಲ್ಲ, ಬಿಟ್ಟಿದ್ದಾರೆ. ಎಲ್ಲ ಕಡೆನೂ ಓಪನ್ ಮಾಡಿದೀವಿ ಅಂತಂದ್ಮೇಲೆ ಯಾಕಮ್ಮ ಬಿಡಲ್ಲ? ಎಲ್ಲಿಂದ ಅದು ಹಾಸನದಲ್ಲಿ? ಸರ್ ಹಾಸನ್ ಜಿಲ್ಲೆ ನಮ್ದು. ಸರಿ, ತುಮಕೂರು ಜಿಲ್ಲೆಯಿಂದ ಬಸ್ ಬರಬೇಕು ದಿಡ್ಗ ಅಂತ ನಮ್ಮೂರು, ತುರುವೇಕೆರೆಗೆ ಹೋಗ್ಬೇಕು. ಯಾಕೆ ಹೋಗ್ಬೇಕು ನೀವು ಡೈಲಿ? ಕೆಲ್ಸಕ್ಕೆ ಹೋಗ್ಬೇಕು ಸರ್, ಅಂಗಡಿ ಕೆಲ್ಸಕ್ಕೆ ಹೋಗ್ತೀವಿ. ಎಷ್ಟು ದೂರ ಅದು ಸರ್? 25 ಕಿಲೋಮೀಟರ್ ಆಗುತ್ತೆ ದಿಡ್ಗದಿಂದ ಆ ತುರುವೇಕೆರೆಗೆ. ಹೌದಾ? ಆಯ್ತು, ನಾನು ಕೇಳ್ತೀನಿ ಯಾಕೆ ಅದು ಹೋಗತ್ತಾ ಹೋಗಲ್ವಾ ಮಾ ಬಸ್ ಅಂತ ಕೇಳ್ಕೊಂಡು ಹೇಳ. ಸರ್ ಕೇಳ್ಕೊಂಡು ಹೇಳಿ ಸರ್, ಬಿಡ್ತಿದೆ ತುಂಬಾ. ಫಕೀರ್ ಗೌಡ ಹಾವೇರಿನವರು. ಹ್ಮ್, ಹೇಳಿ ಸರ್.
ನಂಬ್ರಿ ಒಂದ್ ನಮ್ಮಲ್ಲಿ ಒಂದ್ ಆರ್ ಏಳು ವರ್ಷ ಆದ್ರಿ ಚಾನಲ್ ಬಂತರ ಅದ ಚಾನಲ್ ರೀ ಮೇಲ್ದಂಡಿ ತುಂಗಭದ್ರಾ ಮೇಲ್ದಂಡಿ ಚಾನಲ್ ರೀ ಹಾ ಚಾನಲ್ ಅದು ನಮ್ಮ ಹೊಲದಾಗ ಹೋಗಲಿ ಒಂದ್ ಆರ್ ಏಳು ವರ್ಷ ಆದ್ರಿ ಹೋಗಿ ಸರಿ ಅಲ್ಲಿ ಇಂಜಿನಿಯರ್ ಬರ್ರ ಹೋಗರ್ ಕೇಳಿದ್ರು ನಾವು ಮತ್ ನಮ್ಮ ಹೊಲದ ಗತಿ ಏನ್ರಿ ನಮ್ಗ ಪರಿಹಾರ ಏನು ಎಂತ ಅಂತ ಕೇಳಿದ್ರಿ ನಾವು ಇಂದು ಬರ್ತ ನಾಳೆ ಬರ್ತ ಅಂತ ಹೇಳಿ ನಮ್ಮಲ್ಲಿ ಎಲ್ಲರೂ ಒಂದ್ ಬಹಳ ಮಂದಿ ಈಗ ಈ ಪರಿಹಾರದ ಹಿಂದೆ ನಿನ್ನ ಕತೆ ಅಲ್ವಲ್ಲ ಆರ್ ಏಳು ವರ್ಷದ ಕತೆ ಹೌದು ಸರ್ ಅದನ್ನ ಈಗ ನೀವು ನನಗೆ ಹೇಳಿದ್ರೆ ಏನೋ ಕರೋನಾ ಬಂದ್ಮೇಲೆ ಪರಿಹಾರ ಕೊಟ್ಟಿಲ್ವಾ ಹಳೆ ಪ್ರಾಬ್ಲಮ್ ಗಳು ಸಾಲ್ವ್ ಆಗುತ್ತೆ ಅಂತಂದ್ರೆ ಹಾಕೊಳ್ಳಿ ನಮ್ ಸಮಸ್ಯೆ ಅಲ್ಲ ಅದು ಬಟ್ ಎಸೆನ್ಷಿಯಲಿ ಇದು ಯಾತಕ್ಕೆ ಇಟ್ಕೊಂಡಿದೀವಿ ಇದನ್ನ ಅಂದ್ರೆ ಈ ಸಂದರ್ಭದಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡವರು ಅಂತ ಯಾವಾಗದೂ 15 ಸಮಸ್ಯೆ ಅಲ್ಲ ಅಂತ ನಾನು ಹೇಳಲ್ಲ ಅದು ಸಮಸ್ಯೆನೇ ಬಟ್ ಜನರಲಿ ಆ ಥರದ ಸಮಸ್ಯೆಗಳು ತಗೊಳಕ್ಕೆ ಮಾಡಿದ್ರೆ ಅದಕ್ಕೆ ಎಂಡೇ ಇರಲ್ಲ ಆಮೇಲೆ ಕರೋನಾ ಟೈಮಲ್ಲಿ ಸಿಕ್ಕಾಕೋತಾರೆ ಇಲ್ಲಿ ಭಾಳ ಜನ ಈಗ ಸಿಕ್ಕಾಕೊಂಡಿದ್ದಾರೆ ಆ ಥರದ್ದಕ್ಕೆ ವಿ ಶುಡ್ ಬಿ ಸಪೋರ್ಟಿಂಗ್ ಅವ್ರಗಳಿಗೆ ಸಹಾಯಕ್ಕೆ ನಾವು ನುಗ್ಗಬೇಕು ಸ್ವಲ್ಪ ಬೇಗ ಬೇಗ ಅವ್ರು ಮತ್ತೆ ಬದುಕಕ್ಕೆ ಬಂದುಬಿಡ್ತಾರೆ ಅಂತ ಉಳಿದ ಸಮಸ್ಯೆಗಳಿಗೆ ಆಮೇಲೆ ನೋಡಬೇಕು ಬೇರೆ ದಾರಿ ಇಲ್ಲ ಅಷ್ಟೇ ರೇಖಾ ಮೈಸೂರಿನವರು ಹ್ಞೂ ಹೇಳಿ ಮೇಡಮ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮ್ದು ಫ್ಲೈಟ್ ಮುಂಚೆ ಬುಕ್ ಮಾಡಿದ್ವಿ ಲಾಕ್ ಡೌನ್ ಮುಂಚೆ ಅದು ಜೂನ್ 6 ಗೆ ಅಹಮದಾಬಾದ್ ಮಾಡಿದ್ವಿ ಹ್ಮ್ ಹಾ ಹೇಳಿ ಹಲೋ ಹಲೋ ಸರ್ ಹಾ ಹೇಳಿ ಮಾ ಅದೇ ಫ್ಲೈಟ್ ಬುಕ್ ಮಾಡಿದ್ವಿ ಸರ್ ಲಾಕ್ ಡೌನ್ ಮುಂಚೆನೇ ಜೂನ್ 6 ಇತ್ತು ಅಹಮದಾಬಾದ್ ಗೆ ಹ್ಮ್ ಸೋ ಈಗ ಇವರು ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿರೋದ್ರಿಂದ ಅದನ್ನ ಏನಾರ ರೀಫಂಡ್ ಮಾಡ್ತಾರಾ ಗವರ್ನಮೆಂಟ್ ಅವರಿಂದ ಒಂದು ರೀಫಂಡ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಎರಡನೇದು ರೀಶೆಡ್ಯೂಲ್ ಮಾಡ್ಕೋಬಹುದು ನೀವು ರೀಶೆಡ್ಯೂಲ್ ಮಾಡ್ಕೊಳ್ಳೋದಾದ್ರೆ ರೀಶೆಡ್ಯೂಲ್ ಮಾಡ್ಕೊಳ್ಳೋದೇ ಬೆಟರ್ ರೀಫಂಡ್ ಆದ್ರೆ ಒಂಚೂರು ದುಡ್ಡು ಕಟ್ ಆಗಬಹುದೇನೋ ಹಾ ಬಟ್ ನಿಮ್ಗೆ ರೀಶೆಡ್ಯೂಲಿಂಗ್ ಆದ್ರೆ ಪೂರ್ತಿ ಟಿಕೆಟ್ ಬರುತ್ತೆ ಎಸ್ ಥ್ಯಾಂಕ್ ಯು ಬಸವರಾಜ್ ಮಂಡ್ಯನವರು ಹ್ಮ್ ಏನ್ ಬಸವರಾಜ್ ಅವರೇ ಸರ್ ನಮಸ್ಕಾರ ಸರ್ ನಮಸ್ಕಾರಪ್ಪ ಹೇಳಿ ಸರ್ ಸರ್ ನನಗೆ 28 ವರ್ಷದ ಗಂಟ ಕಣ್ ಕಾಣಿಸ್ತಾ ಇತ್ತು ಆಮೇಲೆ ಕಣ್ಣು ಹೋಯ್ತಾ 28 ವರ್ಷ ಆದ್ಮೇಲೆ ಪೂರ್ತಿ ಅಥವಾ ಬ್ಲೈಂಡ್ ಆಗೋಯ್ತು ಮತ್ತೆ ನನಗೆ 2016 ಡಿಸೆಂಬರ್ 5ನೇ ತಾರೀಕಲ್ಲಿ ಹಾವು ಬೇರೆ ಕಚ್ಚಿತ್ತು ಆಯ್ತು ಓಕೆ ಅವಾಗ ತುಂಬಾ ನಾನು ಆರ್ಥಿಕವಾಗಿ ತುಂಬಾ ಸಾಲ ಮಾಡ್ಕೊಂಡಿದ್ದೆ ಮತ್ತೆ ಇವಾಗ ರೀಸೆಂಟ್ ಒಂದು March 1 ತಾರೀಕಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಸರಿಪ್ಪ ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಮೆಡಿಕಲ್ ಹಿಸ್ಟ್ರಿ ಹಿಂಗ್ ಕೊಡ್ತಾ ಇದ್ದ ನನಗೆ ತಡ್ಕೊಳಕ್ಕೆ ಆಗಲ್ಲ ಅದನ್ನ ಹೇಳಿಪ್ಪ ಪರವಾಗಿಲ್ಲ ಹೇಳಿ ನಿಮ್ಗೆ ಅರ್ಥ ಆಯ್ತು ಒಬ್ಬ ಮನುಷ್ಯನ್ಗೆ ಏನೇನ್ ಬರಬಹುದು ಅಂತ ಎಲ್ಲಾ ಹೇಳಿದಿರಿ ಈಗ ಯಾರು ಸಹಾಯ ಆಯ್ತು ಏನು ಅಂತ ಹೇಳಿದ್ರೆ ತಾನೆ ನನಗೆ ಸ್ವಲ್ಪ ಊಟಕ್ಕೆ ತುಂಬಾ ತೊಂದ್ರೆ ಮತ್ತೆ ನನಗೆ ಮೆಡಿಸನ್ಗೆ ಪ್ರತಿ ತಿಂಗಳು 2-2.5 ಸಾವಿರ ರೂಪಾಯಿ ಮೆಡಿಸನ್ ನಾನು ಪ್ರತಿ ತಿಂಗಳದ್ದೆಲ್ಲ ಮಾಡ್ಸಕ್ ಆಗಲ್ಲ ಅದಕ್ಕೆ ನೀವೇನಾದ್ರು ಆಲ್ಟರ್ನೇಟ್ ನಿಮ್ ಲೈಫಿಗೆ ನೀವು ಕಂಡಿಡ್ಕೋಬೇಕಾಗತ್ತೆ ಬಟ್ ನಿಮ್ದು ದಿನಸಿದು ಮೆಡಿಸಿನ್ ಏನೋ ಹೇಳ್ತಾ ಇದ್ರಿ ಈಗ ತಕ್ಷಣಕ್ಕೆ ನಿಮ್ಮನ್ನ ಪಾರ್ ಮಾಡಕ್ಕೆ ಏನ್ ಮಾಡ್ಬೋದು ಅದ್ ಮಾಡೋಣಪ್ಪ ಥ್ಯಾಂಕ್ ಯು ಸುರೇಶ್ ಬೆಂಗಳೂರಿನವರು ಹ್ಮ್ ಹೇಳಿ ಸುರೇಶ್ ಹಲೋ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ಸರ್ ಹ್ಮ್ ಸರ್ ನಮ್ಗೆ ರೇಷನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಹೋಗಿ ತಗೊಳ್ಳಿ ಡಿಪೋ ಇಂದ ಕಿಡ್ನಿ ಪೇಷಂಟ್ ಆಟೋ ಡ್ರೈವರ್ ಆಗಿದ್ರಿ ಕಾರಣಕ್ಕೆ ರೇಷನ್ ಡಿಪೋ ಇಂದ ಅಕ್ಕಿ ತಗೋಬಾರ್ದು ಅಂತಿದ್ಯಾ ರೂಲು ಸರ್ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್ ಏನ್ ಪ್ರಾಬ್ಲಮ್ ಯಾಕೆ ಹೋಗಿ ತಗೋತಾ ಇಲ್ಲ ನೀವು ಅಲ್ಲಿ ಸರ್ ನಮ್ಗೆ ರೇಷನ್ ಕಾರ್ಡ್ ಯಾವ್ದು ಇಲ್ಲ ಸರ್ ಯಾರು ನಿಮ್ಮನ್ನ ಮಾಡಿಸ್ಬೇಡಿ ಅಂತಿದ್ರು ಯಾಕೆ ಮಾಡಿಸ್ತಿಲ್ಲ ನೀವು ಫಸ್ಟ್ ಆಫ್ ಆಲ್ ಅಪ್ಲೈ ಮಾಡಿದ್ರಿ ಸರ್ ಸುಮ್ಮನೆ ಸುಳ್ಳು ಹೇಳ್ತಿರ್ರಿ ಎಲ್ಲ ಚೆನ್ನಾಗಿ ನಡೀತಿದ್ದಾಗ ಜೀವನದಲ್ಲಿ ಮೆರಿತೀವಿ ನಾವು ಒಂದೊಂದ್ಸರಿ ಹಿಂಗೆ ಮಾಡ್ಕೊಳ್ಳೋದು ನಮ್ಮ ಜೀವನದಲ್ಲಿ ಅವುಗಳು ಮಾಡ್ಸಕ್ ಹೋಗಲ್ಲ ಅದೇನಾರು ಆದಾಗ ಅದ್ರದ್ದು ಇಂಪಾರ್ಟೆನ್ಸ್ ಅರ್ಥ ಆಗತ್ತೆ ಎಲ್ಲಿ ನಿಮ್ದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬೊಮ್ಮನಳ್ಳಿ ಬರುತ್ತೆ ಆಯ್ತು ಈಗ ದಿನಸಿ ವ್ಯವಸ್ಥೆ ಆಗ್ಬೇಕಾ ಒಂಚೂರು ಹಾಂ ಆಯ್ತು ಮಾಡೋಣ ಬಿಡಿ ಓಕೆ ಮಲ್ಲಿನಾಥ್ ಕಲಬುರ್ಗಿನವರು ಭಾಳ ಜನ ನೋಡಿ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಯಾಕೋ ಇದು ಬರ್ತಾ ಇದೆ ನಂಗೆ ಗೊತ್ತಿಲ್ಲ ಎಷ್ಟು ಜನ ಕೇಳಿಸ್ಕೊತಿರೋ ಬಿಡ್ತಿರೋ ನೀವು ಅರ್ಹರಿದ್ದರೆ ಮಾಡಿಸ್ಕೊಳ್ರಪ್ಪ ಬಿ ಪಿ ಎಲ್ ಕಾರ್ಡನ್ನು
ಅನರ್ಹರು ಮಾಡಿಸ್ಕೊಂಡು ಅನುಭವಿಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ. ಅಯೋಗ್ಯರು ಮತ್ತು ಅನರ್ಹರೆಲ್ಲ ಮಾಡಿಸಿಟ್ಕೊಂಡಿದ್ದಾರಪ್ಪ, ಎಲ್ಲರೂ ಅಲ್ಲ, ಅಟ್ಲೀಸ್ಟ್ ಒಂದು ಸಣ್ಣ ಪ್ರಮಾಣದಲ್ಲಿ. ನೀವು ಅರ್ಹರಿದ್ದವರು ಆಟೋ ರಿಕ್ಷಾ ಓಡಿಸ್ತೀವಿ, ಮನೆ ಕೆಲಸ ಮಾಡ್ತೀವಿ, ನಾವು ಅರ್ಜಿ ಯಾಕೆ ಮಾಡ್ಕೊಂಡಿಲ್ಲ ಅಂತ ಏನರ್ಥ? ಹಂಗಂದರೆ ನಿಮ್ಮೊಬ್ರಿಗೆ ಮಾಡ್ಕೊಡ್ದೆ ಊರೆಲ್ಲ ಮಾಡಿಸ್ಕೋತಾರ? ಯಾಕೆ ನೀವುಗಳ ಸವಲತ್ತುಗಳನ್ನ ಪಡ್ಕೊಳಕ್ಕೆ ಹೋಗಲ್ಲ? ಏನೋ ನಡೀತಾ ಇರುತ್ತೆ ಚೆನ್ನಾಗಿ. ಬಿಡ, ಅವನ ಹತ್ರ 10 ಕೆಜಿ 3 ಕೆಜಿ ಗೋಧಿಗೆ ಹೋಗ್ಬೇಕು, ಅಕ್ಕಿಗೆ ಹೋಗ್ಬೇಕೋ, ಇಲ್ಲಿ ಕೊಟ್ರೆ ಆಯ್ತಪ್ಪ ಅಂತೇನೋ ಓಡಾಡ್ತಿರ್ತೀರಿ. ಹಿಂಗೆ ಆದಾಗ ಸಿಕ್ಕಾಕೊಂಬಿಡುತ್ತೆ. ಒಂದು ಮಾಡಿಸಿಟ್ಕೊಳಕ್ಕೆ ಏನು ಕಟ್ಟ, ನೀವು ತೊಗೋಬೇಡಿ, ತೊಗೊಳ್ದಿದ್ರಾಯ್ತು. ಏನ ಮಲ್ಲಿನಾಥ್ ಕಲಬುರ್ಗಿ ಹೇಳಿ. ಮಲ್ಲಿನಾಥ್ ನಮಸ್ಕಾರ ಸರ್. ನಮಸ್ಕಾರಪ್ಪ, ಹೇಳಿಪ್ಪ. ಸರ್ ನಾನು ಈ 10 ವರ್ಷದಿಂದ ಟೈಲರ್ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯಾಗಾರ. ಯಡಿಯೂರಪ್ಪನವರು ಹೇಳಿದ್ರಲ್ಲ 5,000 ರೂಪಾಯಿ ಅರ್ಜಿ ಹಾಕಿದ್ದೀರಾ? ಅದಕ್ಕೆ ಅರ್ಜಿ ನಮ್ದು ಹತ್ರ ಸರ್, ಪ್ರೂಫ್ ಇಲ್ಲ. ಏನು ಪ್ರೂಫ್ ಇಲ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಹಲೋ 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 ಸರ್ ಹೇಳಿ. ಅದು ಪ್ರೂಫ್ ಇಲ್ದಿದ್ರೆ ಆಗಲ್ಲ ಅಂತಿದ್ದಾರೆ. ನನಗೂ ಐಡಿಯಾ ಇಲ್ಲಪ್ಪ, ಅವ್ರು ನಿಯಮನ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅದ್ರದ್ದು. ನೋಡೋಣ ಇರಿ, ಸೋಮವಾರ ಏನಾದ್ರು ಮಾಡಿ ಆ ನಿಯಮ ತಗೊಂಡು ನಿಮ್ಗೆ ಹೇಳ್ತೀನಿ. ಆಯ್ತುಪ್ಪ. ಬಾಬು ದೊಡ್ಡಬಳ್ಳಾಪುರದವ್ರು. ಹ್ಮ್, ಹೇಳಿ ಬಾಬು. ಹಾ ಹೇಳಿಪ್ಪ. ನಾವೊಂದು ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ವಿ ಸರ್. ಹ್ಮ್. ಇವಾಗ ಒಂದು 3 ತಿಂಗಳಿಂದ ಪೇಮೆಂಟು ಕೊಟ್ಟಿಲ್ಲ, 4 ತಿಂಗಳು ಪೇಮೆಂಟು ಕೊಟ್ಟಿಲ್ಲ. ಹ್ಮ್. ಮನೆ ಕಡೆ ನೋಡಿದ್ರೆ ನಾವು ಲೋನ್ ತಗೊಂಡಿದ್ವಿ. ಹ್ಮ್. EMI ಕಟ್ಟೋದಕ್ಕೆ ಅವ್ರು ಬೇರೆ ಡಿಮ್ಯಾಂಡ್ ಮಾಡ್ತಾವ್ರೆ. ಎಲ್ಲಿ ಅದು ಅವರು ಅಂತಂದ್ರೆ ಯಾರು? ಬಜಾಜ್ ಫೈನಾನ್ಸ್ ಅಲ್ಲಿ ಸರ್. ನೀವು ಅವ್ರದ್ದು ನಿಮ್ಗೆ ಹೆಂಗಾರು ಕಂಡಿಡ್ಕೊಳಕ್ಕಾಗತ್ತಾ ಅವ್ರದ್ದು ಇದು ಅಂದ್ರೆ ಇದ್ರಲ್ಲಿ ಬರುತ್ತಾ ಅಂತ? ಏನು RBI ಗಿರ್ಬಿಐ ರೂಲ್ಸ್ ಅಲ್ಲಿ ಬರ್ತಾರಾ ಅವರು? ಬರುತ್ತೆ ಸರ್. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನೀವು ಐಟಮ್ ತಗೊಂಡಾಗ ಚೆಕ್ ಬೌನ್ಸ್ ಮಾಡಿದೀರಾ, ಅದಕ್ಕೆ ರಿಕ್ವೆಸ್ಟ್ ಆಗಲ್ಲ, ಇದು 3 ತಿಂಗಳು ಅಂತ ಹೇಳ್ತಾ ಇದಾರಲ್ಲ, ಅದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಚೆಕ್ ಬೌನ್ಸ್ ಮಾಡಿದ್ರಿ? ಹಿಂಗೆ ಯಾರು ತಪ್ಪಲ್ವಾ ಮಾಡೋದು ಚೆಕ್ ಬೌನ್ಸ್? ತಪ್ಪೆ ಸರ್. ಯಾರೋ ಹಿಂಗೆ ನೀವು ಮಾಡೋದೆಲ್ಲ ಮಾಡ್ಬಿಟ್ಟು ನಿಮಗೆ ಮಾತ್ರ ಲಾಭ ಮಾಡ್ಕೊಡ್ಬೇಕು ಜನ ಅಂತ ನಿರೀಕ್ಷೆ ಮಾಡಿದ್ರೆ ನಿಮಗೆ ಮಾಡಿದ್ರೆ ಮಾಡ್ತೀರಾ? ಒಪ್ಕೋತೀರಾ? ಹೆಲ್ಪ್ ಮಾಡಕ್ ಆಗಲ್ಲ, ಬೇರೆ ಏನು ಹೇಳಿ. ಆಯ್ತು ನೋಡೋಣ, ಅದನ್ನ ಚೆಕ್ ಮಾಡಿಸ್ತೀನಿ. ನೀವು ಚೆಕ್ ಬೌನ್ಸ್ ಮಾಡಿರೋರು ಅದನ್ನ ಅನುಭವಿಸ್ಬೇಕು. ನಿಮ್ಮನ್ನ ಯಾರು ಬೌನ್ಸ್ ಮಾಡಿ ಅಂದಿದ್ದವ್ರು? ಆಲ್ ರೈಟ್, ಚಂದ್ರಶೇಖರ್ ವಿಜಯಪುರದವರು ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಹೇಳಿ ಸರ್. ನಾವು ಚಂದ್ರಶೇಖರ ರೈತರಿ ಸರ್. ನಾವು ರೈತರು ಎಲ್ಲ ಲೋಕ್ಸಾನ್ ಆಗಿ ನಾವು ಬೇರೆ ಕಡೆಗೆ ದುಡ್ಕೊಂತಿಲ್ಲಕ್ ಹೋಗಿದ್ದೇವ್ರಿ, ಲಾಕ್ಡೌನ್ ಆದಿಂದ ಊರಿಗೆ ಬಂದೇವ್ರಿ ಸರ್. ಎಲ್ಲಿಂದ? ನಾವು ಆ ಕಡೆ ತಾಳಿಕೋಟಿ ಸೈಡ್ ಅಲ್ಲಿ ಇದು ಆಗ್ತಿತ್ತು, ಅಲ್ಲಿದ್ದ ಇಲ್ಲಿ ಬಂದಿರ್ ಸರ್. ಸರಿ. ಇಲ್ಲಿ ಬಂದಿಂದ ನಮ್ಗ ದೊಡ್ಡ ಇದು ಆಗಿಬಿಟ್ಟದ್ರಿ ಸರ್. ಮಕ್ಕಳು ಬರಿ ಯಾವ ಒಂದ್ ವರ್ಷದಿಂದ ಪರಿಹಾರನು ಹಾಕಿಲ್ಲ ಸರ್. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವ್ರು ಇದ್ದಾಗ್ರಿ. ಅದು ಬಿಡಿಪ್ಪ, ಅದು ಹಳೆ ಕತೆ, ನಾನು ಈಗ ಚೆಕ್ ಮಾಡಕ್ ಆಗ್ತಿಲ್ಲ, ಅದು ನನ್ನ ಕೈಲಿ ಆಗಲ್ಲ. ಅದು ಓಲ್ಡ್ ಸ್ಟೋರಿ. ಅದು ನಮ್ಗೆ ಇನ್ನ ದುಡ್ಡು ಬಂದಿಲ್ಲ ಸರ್. ಅದು ಮನ್ನಾ. ಯಾವ ದುಡ್ಡು ಅಪ್ಪ, ಯಾವ ದುಡ್ಡು ಸರ್? ಅದು ಹಿಂದೆ ಮನ್ನಾ ಆಯ್ತು, ಸಹಕಾರ ಸಂಘದಾಗ ಮನ್ನಾ ಆಯ್ತಲ್ಲ ಸರ್. ಬಂದಂಗೆ ಅದು ನೀವು ಕನಸು ಕಾಣ್ಕೊಂಡು ಕೂತಿರ್ಬೇಕಷ್ಟೇ. ಅದು ಅದು ಎಷ್ಟು ಕೊಟ್ಟಿದ್ರೋ ಆ ಟೈಮಲ್ಲಿ ಅಷ್ಟು ಬರ್ಬೋದೇನಪ್ಪ. ಇವ್ರನ್ನ ಕೇಳಿದ್ರೆ ಬರೀ ಸುಳ್ಳು ಹೇಳ್ತಾರೆ, ಇಲ್ಲ ಇಲ್ಲ ಅದು ಮಾಡ್ತೀವಿ ಮಾಡ್ತೀವಿ ಅಂತಾರೆ, ಇವ್ರ ಹತ್ರ ಕಾಸೇ ಇಲ್ಲ ಇವ್ರ ಹತ್ರ. ಆಯ್ತು, ಬಟ್ ನಾನು ಯಾವ ಸಾಲ ಹೇಳಿ? ಇದು ಸಹಕಾರ ಸಂಘದಾಗ ಬೆಳೆ ಸಾಲ ರೀ ಸರ್. ನಮ್ದು 5 ಎಕರೆ ಜಮೀನ ಸರ್, ಅದ್ರ ಮೇಲೆ ಸಾಲ ತಗೊಂಡಿದ್ದೆ, ಅವತ್ತೇ ಮನ್ನಾ ಆಗಿತ್ತು. ನೋಡೋಣ, ನಾನು ಚೆಕ್ ಮಾಡ್ತೀನಿ ನಿಮ್ದು ಹಳೆ ಸ್ಕೀಮ್ ಅಲ್ಲಿ ಏನಾರು ಆಗತ್ತಾ ಆಗಲ್ವಾ ಅಂತ ಅಟ್ಲೀಸ್ಟ್ ಕೇಳ್ಕೊಂಡು ಹೇಳ್ತೀನಿ. ಹಾಂ ಸರ್. ಆಯ್ತುಪ್ಪ, ಒಳ್ಳೇದು. ಓಕೆ, ಜಗನ್ನಾಥ್ ಅವರು ಬೀದರ್ನವರು. ಹ್ಞೂ, ಏನು ಜಗನ್ನಾಥ್ ಅವರೇ? ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಟೋಟಲ್ ಬ್ಲೈಂಡು, ಹ್ಯಾಂಡಿಕ್ಯಾಪ್ ಇದ್ದೀವಿ, ಏನಾದರೂ ಸಹಾಯ ಬೇಕು ಕೊಡ್ತೀನಿ ಅಂತ ಹೇಳಿ ಕೇಳಿದ್ರಿ ಸರ್. ಏನು ಸಹಾಯ ಸರ್? ಎಷ್ಟು ಏನಾದರೂ ಕೊಟ್ಟರು ಸಹಾಯ ಆಗುತ್ತೆ ಸರ್. ಹ್ಯಾಂಡಿಕ್ಯಾಪ್ ಏನಾದರೂ ಕೊಟ್ಟರು ಅಂತಂದ್ರೆ ನನ್ನ ಹತ್ರ ತುಂಬ ಎಕ್ಸ್ಟ್ರಾ ಇದೆ, ಸುಮ್ಮನೆ ಏನಾದ್ರು ಒಂದು ಇಸ್ಕೊಂಬಿಡೋಣ ಅಂತಾನ? ಏನು ಐಡಿಯಾ ಏನು ನಿಮ್ಗೆ ನಂಗೆ ಕೇಳಿದ್ರೆ? ಇಲ್ಲ ಸರ್, ಸ್ವಲ್ಪ ಕೇಳುವಾಗ ಒಂದು ಸ್ವಲ್ಪ ಕರೆಕ್ಟಾಗಿ ಹೇಳಬೇಕಲ್ವಪ್ಪ ಸರ್. ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಕೊಟ್ಟರು ಸಹ ಹೆಲ್ಪ್ ಆಗುತ್ತೆ ಸರ್. ಹಾಂ ಸಾರಿ, ರೇಷನ್ ಕೊಟ್ಟರು ಹೆಲ್ಪ್ ಆಗುತ್ತೆ ಸರ್. ಏನು ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು. ನೀವು ಏನಾದ್ರು ಕೊಡಿ ಅಂತಂತಂದ್ರೆ ಒಳ್ಳೆ ಕಥೆ ಆಯ್ತಲ್ಲ, ಅದನ್ನ ನಂಗೆ ಆಗತ್ತಾ? ನೀವೇ ಹೇಳಿ ಸರಿ. ಭಾಷೆ ಸ್ವಲ್ಪ ಆಯ್ತು ತೊಂದರೆ ಇಲ್ಲಪ್ಪ.
ಯಾಕಪ್ಪ ರೇಷನ್ಗೆ ಅಷ್ಟು ಕಷ್ಟ ಆಗಿದೆ, ಏನ್ ಮಾಡ್ತೀರಿ ಬದುಕಕ್ ನೀವು? ಸರ್ ಏನಿಲ್ಲ ಸರ್, ಮನೇಲೆ ಇರ್ತೀವಿ ಸರ್. ಸರಿ, ಹಾಗಾದ್ರೆ ಈಗ ಮೊದ್ಲೆಲ್ಲ ಏನ್ ಮಾಡ್ತಿದ್ರಿ ರೇಷನ್ಗೆ? ಸರ್ ಮೊದ್ಲೆಲ್ಲ ಸರ್ ಹಿಂಗೆ ಅಪ್ಪ ಅಮ್ಮ ಮಾಡ್ತಿದ್ರು ಸರ್, ಅಣ್ಣ ತಮ್ಮ ಎಲ್ಲ ಮಾಡ್ತಿದ್ರು, ಇವಾಗ ಡಿವೈಡ್ ಆಗಿದೀವಿ ಸರ್. ಈಗ ಹಾಗಾದ್ರೆ ನಾನು ಇವಾಗೇನೋ 15 ದಿನಕ್ಕೆ ಕೊಡಿಸ್ತೀನಿಪ್ಪ, ಆಮೇಲೆ ಏನ್ ಮಾಡ್ತೀರಿ ಸರ್? ಆಮೇಲೆ ಏನ್ ಮಾಡೋ ಸರ್, ಹಿಂಗೆ ತಿಂಗಳ ತಿಂಗಳ ಅಮೌಂಟ್ ಬರುತ್ತೆ ಸರ್ ಅದ್ರಲ್ಲಿ. ಆಲ್ ರೈಟ್, ನೋಡೋಣ ಬಿಡಿ.